ಗೈಸ್, ಈ ವ್ಯೂಸು ನೋಡಿ ಹೇಗಿದೆ ಅಂತ. ಯೂಟ್ಯೂಬಲ್ಲಿ ನೋಡೋರಿಗೆ ವೀಡಿಯೋ ಝೂಮ್ ಮಾಡಿ ನೋಡ್ಬೋದು. ಝೂಮ್ ಮಾಡಿ ನೋಡಿ ಸ್ವಲ್ಪ, ಇದು ಹೇಗಿದೆ ಹೇಗೆ ಅಂತ ವ್ಯೂವು. ಇದೊಂದು ಸ್ಟ್ರೆಚ್ ಇದೆಯಲ್ಲ, ಜಬರ್ದಸ್ತ್ ಆಗಿದೆ ಗೈಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಫುಲ್ ಸ್ಟ್ರೆಚ್ ಹಂಗೆ ನೋಡ್ತಾ ಇರಿ. ನಾನು ಫುಲ್ ತೋರಿಸ್ತೀನಿ ನಿಮಗೆ. ಗ್ಲೌಸ್ ಹಾಕೋಬಿಡ್ತೀನಿ, ಯಾಕೆಂದರೆ ಇಲ್ಲಿ ಚಳಿ ಮತ್ತು ಇದಕ್ಕೆ ಕೈ ತುಂಬ ಇದಾಗ್ತಾ ಇದೆ. ಅದೂ ಅಲ್ಲ, ಗ್ಲೌಸ್ ಬಿದ್ದೋಗ್ಬಿಡುತ್ತೆ ಇಲ್ಲಾಂದರೆ. ಅದಕ್ಕೆ ಗ್ಲೌಸ್ ಇಟ್ಟಿದ್ದು ಸರಿಯಾಗಿ ಇಟ್ಟಿರಲಿಲ್ಲ. ಗ್ಲೌಸ್ ತೆಗೆದಿಡೋದಕ್ಕಿಂತ ಹಾಕ್ಕೊಳ್ಳೋದು ಬೆಟ್ರು. ಇನ್ನೊಂದೇನಂತೇಳಿದ್ರೆ, ಗ್ಲೌಸು ಹಾಕ್ಕೊಂಡಾಗ ಫೋನ್ ಯೂಸ್ ಮಾಡೋಕ್ಕಾಗಿತ್ತಲ್ಲ, ಅದೊಂದು ಮೇನ್ ಪ್ರಾಬ್ಲಮ್ ಇದೆ. ಈ ಉರಿ ಬಿಸಿಲಲ್ಲೂ ಹೇಗಿದೆ ಅಂದರೆ, ಐ ಹೂ ಟವರ್ಗೆ ಸಿಗ್ನಲ್ ಲೈನ್ ಕೊಟ್ಟಿರೋದು ನೋಡಿ ಹೆಂಗೆ ಕೊಟ್ಟವ್ರೆ ಅಂತ. ಅಯ್ಯಪ್ಪ, ಬಾಲು ಜಬರ್ದಸ್ತ ಕೊಟ್ಟವ್ರೆ ಗೈಸ್. ನೆಕ್ಸ್ಟ್ ಬರ್ತದೆ ಮಮ್ಮಿಕಲ ಬರ್ತದೆ, ಮಮ್ಮಿಕಲ. ಇಲ್ಲಿ ಹೆಸರುಗಳೇ ಕಷ್ಟ ಗೈಸ್. ಅದು ಅಲ್ಲ, ನಾನು ಹೆಸರುಗಳನ್ನ ಮರ್ತ್ಕೊಂಬಿಡ್ತೀನಿ, ಬೇಗ ಬೇಗ ಮರ್ತ್ಕೊಂಬಿಡ್ತೀನಿ. ಇದೆಲ್ಲ ತುಂಬ ಸಲ ಓಡಾಡಿರೋಂಥ ರೋಡು, ಬಟ್ ಹೆಸರುಗಳು ನನಗೆ ನೆನಪಿರಲ್ಲ. ಈಗ ಒಂದು 6-7 ಕಿಲೋಮೀಟ್ರ್ ಮಮ್ಮಿಕಲ ಬರುತ್ತೆ. ಮುಂದೆ ಒಂದು ಫ್ಯಾಮಿಲಿ ಹೋಗಿದೆ, ಬುಲ್ಲೆಟಲ್ಲಿ 3 ಜನ ಇದ್ದಾರೆ, ಅಪ್ಪ ಅಮ್ಮ ಮಗಳು. ಮಗಳು ಅಂದರೆ ಒಂದು 10 ವರ್ಷದ ಮಗು ಇರ್ಬೋದು, 7-8 ವರ್ಷ ಇರಬೇಕು ಮಗುಗೆ. ಮಗುನ ನಾನೇ ಕರೆದೆ ನನ್ನ ಜೊತೇಲಿ ಬಂದುಬಿಡು ಅಂತ. ಬರೋದಾದರೆ ಬ್ಯಾಗನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಇದು ಮಾಡಿ ತಳ್ಳಿ ಆಮೇಲೆ ಕೂರಿಸ್ಕೊಳ್ಳೋಣ ಅಂದ್ಕೊಂಡೆ. ಪಾಪ ಅವ್ರು 3 ಜನ, ಮಗು ಏನಿಲ್ಲ, ತೊಂದರೆ ಏನಿಲ್ಲ, ಆರಾಮಾಗಿ ಮಲಗಿದೆ ಟ್ಯಾಂಕ್ ಮೇಲೆ. ಅವರು ಆರಾಮಾಗಿ ಓಡಾಡೋಕ್ಕಿರೋ ಪ್ಲ್ಯಾನಲ್ಲಿದ್ದಾರೆ, ತೊಂದರೆ ಏನಿಲ್ಲ. ಆ ಥರ ಅಡ್ಜಸ್ಟ್ ಮಾಡಿ ಬಂದರೆ ಎಲ್ಲ ಆಗುತ್ತೆ ಗೈಸ್, ಆಗದೇನಿಲ್ಲ. ಇದೊಂದು ವ್ಯೂ ನೋಡಿ, ನನ್ನ ಗಾಡಿ ನೋಡಿ ಎಷ್ಟು ಮಲಗಿದೆ ಅಂತ. ಹೆಂಗಿದೆ ಗೈಸ್ ಇದು, ಹಾ ಹಾ ಹಾ. ನಾವು ಎಷ್ಟೇ ಕ್ಯಾಮ್ರಾದಲ್ಲಿ, ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ತೋರಿಸಿದ್ರು, ಈ ಒಂದು ಇದು ನನಗೆ ಹೋಗ್ತಿರೋದು ಕಾರ್ಗಿಲಿಂದ ಲೇ ರೋಡಲ್ಲಿ. ಕಾರ್ಗಿಲಿಂದ ಹೆಚ್ಚು ಕಮ್ಮಿ ಈಗ 50-55 ಕಿಲೋಮೀಟ್ರ್ ಬಂದಿದ್ದೀನಿ. 50 ಕಿಲೋಮೀಟ್ರ್ 55 ಅಲ್ಲ. ಇದೊಂದು ಸ್ಟ್ರೆಚ್ ಇದೆಯಲ್ಲ, ಎಷ್ಟು ವರ್ಣನೆ ಮಾಡಿದ್ರು. ಇದು ಅಂತಲ್ಲ, ಎಲ್ಲದಕ್ಕೂ ಇದೇ ವರ್ಡ್ಸ್ ಹೇಳ್ತೀನಿ. ಬಟ್ ಅದು ಏನಕ್ಕೆ ಅಂತ ಹೇಳಿದ್ರೆ, ನೋಡಿದ್ರ ಮಮ್ಮಿಕಲ 7 ಕಿಲೋಮೀಟ್ರು, ಎಲ್ಲದಕ್ಕೂ ಇದೇ ಮಾತು ಹೇಳ್ತಾನೆ ಅನ್ಕೋಬೇಡಿ. ಇಲ್ಲಿ ಒಂದಕ್ಕೊಂದು ಸೂಪರ್ ಜಬರ್ದಸ್ತ್ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಗೈಸ್. ಅಲ್ಲಿ ನೋಡಿ ಹೇಗಿದೆ ಅಂತ. ನನಗೆ ವೀಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ಡೈರೆಕ್ಟ್ ರೋಡ್ ಮಾತ್ರ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಒಳ್ಳೊಳ್ಳೆ ವ್ಯೂಸ್ ಕೊಡಬೇಕು ಅಂದರೆ ಆ ಕಡೆ ಈ ಕಡೆ ನೋಡಬೇಕು, ಆವಾಗ ಸ್ಪೀಡಾಗಿದ್ದರೆ ತೊಂದರೆ ಆಗ್ಬಿಡುತ್ತೆ. ಇಲ್ಲಿ ಎಲ್ಲ ರೋಡ್ ಹಿಂಗೇನೆ, ಫುಲ್ ಕರ್ವ್ಸೇನೆ. ಅದರಿಂದ ಮತ್ತೆ ಅಪ್ ಹತ್ತುತ್ತಾ ಇದ್ದೀನಿ ಈಗ. ಈಗ ಒಂದು ಸ್ವಲ್ಪ ಗಾಡಿ ಸ್ಲೋ ಆಯಿತು, ಈಗ ಆದರೂ 40 ರಲ್ಲಿ ಹೋಗ್ತಾ ಇದೆ. ಸಾಕು, ಆ ಸ್ಪೀಡಲ್ಲಿ ಹೋದ್ರೆ ಸಾಕು ಈ ರೋಡಲ್ಲಿ. ಯಾಕೆಂದರೆ ನನಗೀಗ ಅಲ್ಲಿ ಜಲ್ದಿ ಓಡೋಗಿ ಇದು ಮಾಡೋಂಥದ್ದು ಏನೈತೆ ಅಲ್ಲಿ. ನಾನು ಬಂದಿರೋದೆ ನಾನು ಎಂಜಾಯ್ ಮಾಡೋಕ್ಕೆ, ಜೊತೆಗೆ ನಿಮ್ಗಳಿಗೂ ಒಂದು ಇದನ್ನು ತೋರ್ಸೋಕ್ಕೆ. ಅದನ್ನು ಬಿಟ್ಬಿಟ್ಟು ನಾನು ಸುಮ್ಮನೆ ಓಡೋದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಅದರಿಂದ ನೀವೇನು ಮಾಡಬೇಕು, ವೀಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ನನ್ನ ಹತ್ರ ಬೇರೆ ಯಾವುದು ಎಕ್ವಿಪ್ಮೆಂಟ್ಸ್ ಇಲ್ಲ, ನಾನು ಬರೀ ಒಂದು ಫೋನ್ ಇಟ್ಕೊಂಡು ಬಂದಿದ್ದೀನಿ. ಫೋನಲ್ಲೇ ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ, ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ, ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ, ಕಾಲು, ಮೆಸೇಜು, ಹಾಳು ಮೂಳು ಎಲ್ಲ ಕೆಲಸ ಫೋನಲ್ಲೇ. ಒಂದು ಫೋನಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಿ. ಫೋನ್ದು ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಮ್ಮಿನೇ, 4000 mAh ಬ್ಯಾಟ್ರಿ ಇದು. ಬಟ್ ಚಾರ್ಜಿಂಗೂ ಹಾಗೆ ಆಗುತ್ತೆ. ಈಗ ಒಂದು ಟೀ ಕುಡಿಯೋ ಕೂತ್ರೂ, ಟೀ ಕುಡಿಯೋಷ್ಟರಲ್ಲೂ ಅರ್ಧ ಚಾರ್ಜಿಂಗ್ ಆಗೋಗುತ್ತದೆ, 50% ಚಾರ್ಜ್ ಆಗೋಗ್ಬಿಡುತ್ತೆ. ಆ ಒಂದು ಇದಿದೆ, ಅದರಿಂದ ತೊಂದರೆ ಇಲ್ಲ. ಹೇಗಿದೆ ನೋಡಿ ಜಬರ್ದಸ್ತ್ ಗೈಸ್. ಜಬರ್ದಸ್ತ್ ಅಂದರೆ ಜಬರ್ದಸ್ತ್ ಇದು.
ಇಲ್ಲಿ ಅವನು ಇನ್ನೂ ಪರವಾಗಿಲ್ಲ ಅಂತ ಹೇಳ್ಬೋದು, ಈ ಗೂಡ್ಸ್ ಗಾಡಿಯವರೆಲ್ಲ ಸ್ವಲ್ಪ ಆರಾಮಾಗಿ ನೋಡ್ತಾ ಮಾಡ್ತಾ ಬರ್ತಾರೆ. ಬಟ್ ಟ್ಯಾಕ್ಸಿ ಗಾಡಿಯವರು ಇದ್ದಾರೆ, ಒಬ್ಬೊಬ್ರು ಸಿಕ್ಕಾಪಟ್ಟೆ ಇದು ಮಾಡ್ತಾರೆ ಗೈಸ್. ಕೆಲವೊಬ್ರು ಚೆನ್ನಾಗೇ ಬರ್ತಾರೆ, ಚೆನ್ನಾಗಿ ಓಡಿಸ್ತಾರೆ. ಕೆಲವೊಬ್ರು ಒಂಥರ ದುರಹಂಕದವರು ಇದ್ದಾರೆ. ಇದೆಲ್ಲ ಆರ್ಮಿ ಆಪ್ಷನಲ್ಲೇ ಬರೋಂಥ ಗಾಡಿಗಳು. ಆ ಜಿಪ್ಸಿ ಹೋಯ್ತಲ್ಲ, ಈಗ ಆರ್ಮಿ ಆಪ್ಷನಲ್ಲಿ ಬಂದಿರೋ ಗಾಡಿನ ತಗೊಂಡು ಕೆಲಸ ಮಾಡಿಸಿ ಸೂಪರಾಗಿ ಇಟ್ಟಿದ್ದೀನಿ. ನಮ್ಮ ಹತ್ರ ಇದು ಆರ್ಮಿ ಗಾಡಿ ಸ್ಕಾರ್ಪಿಯೋ. ಫುಲ್ ಹತ್ತಬೇಕು ಗೈಸ್, ಈಗ ಫುಲ್ ಹತ್ತಬೇಕು. ಅವ್ರಿಗೆ ಹೇಳಬೇಕಿತ್ತು ಮಧ್ಯೆ ಎಲ್ಲಾದ್ರೂ ನಿಲ್ಲಿಸ್ಕೊಳ್ಳಿ ಸ್ವಲ್ಪ ಅಂತ. ಎಲ್ಲೋದ್ರಿ ಇವರು ಕಾಣ್ತಾ ಇಲ್ಲ ಯಪ್ಪ. ಎಲ್ಲೋ ಕೂತಿದ್ರಲ್ಲ ಮೂರು ಜನ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾವ್ರೆ ಅಂತನಾ? ಈ ರೋಡಲ್ಲಿ ಇದೆಲ್ಲ ಬಿದ್ದಿರುತ್ತೆ, ಕಲ್ಲು ಇದೆಲ್ಲ ಬೀಳ್ತಾ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಅಂತಬಿಟ್ಟು ಅವರನ್ನು ಬಿಟ್ಟಿರ್ತಾರೆ. ತುಂಬ ಜನ ಇರ್ತಾರೆ ಹಿಂಗೆ ರೋಡು ಮಧ್ಯೆ 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 ಈ ಥರ ಇರ್ತಾರೆ. ದೊಡ್ಡ ದೊಡ್ಡ ಕಲ್ಲು ಇದೆಲ್ಲ ಬಿದ್ದುಬಿಟ್ಟಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅಂತಬಿಟ್ಟು ಅವ್ರನ್ನ ನೇಮಕ ಮಾಡಿರ್ತಾರೆ. ಇವರು ಎಲ್ಲೋ ಬಿಡ್ರು, ಇವರು ಗಾಡಿ ಹಾಕಿ ಇಳಿತಾ ಇಲ್ವಲ್ಲ. ಇಳಿತಾ ಇಲ್ಲ ಗೈಸ್ ಗಾಡಿ. ಅಯ್ಯಪ್ಪ ಅಯ್ಯಪ್ಪ ಅಯ್ಯೋ ಅಯ್ಯೋ. 179 ಲೇ ಎಲ್ಲೋ ಒಬ್ರು ಗೈಚೂರು ಇಷ್ಟು ಸ್ಪೀಡಾಗಿ ಓಡಿಸ್ತಾನು ಇಲ್ಲ ಪಾರ್ಟಿ. ಇಲ್ಲೆಲ್ಲೋ ಬೇರೆ ರೋಡು ಇಲ್ಲ, ಅಷ್ಟು ದೂರಕ್ಕೂ ಕಾಣ್ತಾ ಇಲ್ಲ, 2-2 ಕಿಲೋಮೀಟರ್ಗೂ ಕಾಣ್ತಾ ಇಲ್ಲ ಪಾರ್ಟಿ. ರೋಡ್ ನೋಡಿ ಗೈಸ್ ಹೆಂಗಿದೆ ಅಂತ, ಇಲ್ಲಿಂದ ಈಗ ಅಲ್ಲಿಗೆ ಜಾಯ್ನ್ ಆಯ್ತದೆ ನೋಡಿ, ಹೆಂಗೆ ಜಾಯ್ನ್ ಆಯ್ತದೆ ನೋಡಿ ರೋಡ್ ಇದು. ಇಲ್ಲಿಂದ ಈಗ ಹಿಂಗೆ ತಿರುಗಿ ಮರುಗಿ ಹೋಯ್ತದೆ ಅಲ್ಲಿಗೆ. ಮುಂದೆ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಗೈಸ್, ಸೂಪರಾಗಿ ಕಾಣ್ತಾ ಇದೆ. ಮಾತ್ರ ಸೂಪರ್ ಅಂದರೆ ಸೂಪರಾಗಿ ಕಾಣ್ತಾ ಐತೆ, ಜಬರ್ದಸ್ತ್ ವ್ಯೂ ಗೈಸ್ ಇದು. ಏಯಪ್ಪ ಸ್ಪೀಡ್ ಜಾಸ್ತಿ ಆಗ್ಬಿಡ್ತು. ಆಂಬುಲೆನ್ಸ್ ಇಲ್ಲಿ ಜಾಸ್ತಿ, ಆಂಬುಲೆನ್ಸ್ ಇದರಲ್ಲೇ ಐತೆ. ಫೋರ್ಸ್ ಯಾವುದದು ಯಾವುದೋ ಅಂದ್ರೆ. ಮುಂದೆ ವ್ಯೂ ನೋಡಿ ಗೈಸ್, ಹಿಮಾಲಯ ಪರ್ವತಗಳು, ಮಸ್ತ್ ವ್ಯೂ ಇದೆ ಗೈಸ್ ನೋಡಿ. ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಅದು ಹೆಂಗೆಂಗೆ ಸುತ್ಕೊಂಡು ಬಂದಿದ್ದೀವಿ ಅಂದರೆ ಸೂಪರಾಗಿ ಬಂದಿದ್ದೀವಿ. ಮತ್ತು ಅಲ್ಲಿ ಅಯ್ಯೋ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟು ದೂರ ಓಡಿದ್ದೀನಿ ಗೈಸ್, ಹೆಚ್ಚು ಕಮ್ಮಿ 6-7 ಕಿಲೋಮೀಟ್ರ್ ಓಡಿರ್ಬೇಕು ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಅಯ್ಯೋ ಅಯ್ಯೋ, ಎಲ್ಲೋದ್ರಿ ಇವರುಗಳು?
ಟಾಪಲ್ಲೂ ನಿಲ್ಲಿಸ್ತೆ ಹಂಗೆ ಹೋಗ್ಬಿಟ್ಟವ್ರೆ. ನಾನು ನಿಲ್ಸೋಣ ಅಂದರೆ ನಾನು ನಿಲ್ಲಿಸಿದ್ರೆ ಇನ್ನೂ ಲೇಟ್ ಆಗ್ಬಿಡ್ತದೆ. ಆಮೇಲೆ ಯಪ್ಪ ದೂರದಿಂದ ದೂರಕ್ಕೂ ಕಾಣ್ತಾ ಇಲ್ವಲ್ಲಪ್ಪ ಇವರು. ದೂರದಿಂದ ದೂರಕ್ಕೂ ಕಾಣ್ತಾ ಇಲ್ಲ ಪಾರ್ಟಿಗಳು. ಇವರು ಹಿಂಗೆ ಹೊಡ್ಕೋ ಹೋಗ್ಬಿಟ್ನ ಯಪ್ಪ, ಅಷ್ಟು ಆರಾಮಾಗಿ ಓಡಿಸ್ತಾ ಇದ್ದ. ನಾನು ಅದಕ್ಕೆ ಅಂದ್ಕೊಂಡೆ, ನನಗೊಂಥರ ಬೇಜಾರಾಯ್ತಿತ್ತು ಜೊತೆಲಿ ಓಡಿಸೋಕ್ಕೆ, ಅದಕ್ಕೆ ಅಂದ್ಕೊಂಡೆ ಹೋಗಿರಲಿ ನಾನು ಆಮೇಲೆ ಕ್ಯಾಮ್ರಾ ಗ್ಯಾಮ್ರಾ ಹಾಕ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ಹೋಗಿಬಿಟ್ಟು ಅವ್ನು ಪಾರ್ಟಿ. ಆಲ್ಟೋ 800 ಎಲ್ಲಿ ಸಿಕ್ಕಾಬಿಟ್ಟ ಡಿಮ್ಯಾಂಡ್ ಬೇಸ್ ಇದು. ಎಲ್ಲೆಲ್ಲೋ ಪಹಾಡ್ಗೆ ರಾಣಿ ಅಂತ ಹೆಸರು ತಗೋಬಿಟ್ಟೈತೆ. 800 cc ಇಂಜಿನ್ ಐತೆ, ಗಾಡಿ ವೆಯ್ಟ್ಲೆಸ್ಸು, ನ್ಯಾನೋ ಅಷ್ಟು ವೆಯ್ಟ್ ಬರಲ್ಲ. ನ್ಯಾನೋ ಚಿಕ್ಕ ಗಾಡಿ ಅಂತೀವಿ ಹೇಳ್ಬೇಕು, ನ್ಯಾನೋ ಅಂತ ವೆಯ್ಟ್ಲೆಸ್ ಗಾಡಿ ಇದು, ಚಿಕ್ಕ ಗಾಡಿ. ಹೈ ಲವ್ ನಮಿಕಲ. ಗೈಸ್ ಹೈ ಲವ್ ಬ್ರೋ. ಬ್ರೋ ಅಂದರೆ BRO, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರದ್ದು. ತುಂಬಾ ಒಂದು ಇದಿರೋಂಥದ್ದು ಇದು ಇಲ್ಲಿ. ಅಯ್ಯಯ್ಯೋ ಎಲ್ಲ ಪಸಿಕಾಕೊಟ್ಟಿರೋದು. ಅಪ್ಪು ಬಾಸನ್ನು ಇಲ್ಲಿಂದ ಇವರೇನೆ. ಓಕೆ, ಪಾಪ ಎಸಗರು ಸಿಲಿಂಡರ್ ಭೀ ಮಿಲ್ತಾ ಹೈ, ಆಕ್ಸಿಜನ್ ಸಿಲಿಂಡರ್, ಏಕ ಸಿಲಿಂಡರ್ ಭೀ ಲೇಕೆ ರಖ್ ದೋ. ಓಕೆ, 150-200 ರೂಪಾಯಿ ಮೇ 250 ರೂಪಾಯಿ ಅಂದೇರಿ ಮಿಲೇಗಾ. ನಹೀಂ ವೋ ಥೋಡಾ ಡೈಮಾಕ್ಸ್ ನಹೀಂ ಚಾಹಿಯೆ, ಥೋಡಾ ಆಗಿ ಜಾಕೆ ಥೋಡಾ ಗರಮ್ ಪಾನಿ ಪಿಲಾಯೆಂಗೆ ನಾ ಸೆಟ್ ಹೋ ಜಾಯೆಂಗೆ ಥೋಡಿ ದೇರ್. ಥರ್ಮಸ್ ಮೇ ತು ಥೋಡಾ ಪಿಲಾ ದೋ. ಅಬ್ ನಹೀಂ ಚಾಹಿಯೆ, ಆಲ್ಟಿಟ್ಯೂಡ್ ಥೋಡಾ ಕಮ್ ಹೋನೆ ದೋ. ಹಾಂ ನಹೀಂ ವೋ ಕರ್ದುಂಗ್ಲ ಉದರ್ ಲೇಕೆ ಆಗಿ ಕರ್ದುಂಗ್ಲ ಲೇ.